भारतीय जनता पक्ष के राजीन को सभापति नानु नीन सल्ते क्षण ननगू बीजेपी यदे संबंध इला ಕೆಲವೆ ಕ್ಷಣಗಳಲ್ಲಿ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೇನೆ ಅಂತ ಹೇಳಿ ಲಕ್ಷ್ಮಣ ಸವದಿ ಸ್ಪಷ್ಟಪಡಿಸಿದ್ದಾರೆ. ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಲಕ್ಷ್ಮಣ ಸವದಿ ಅವರ ಸ್ಪಷ್ಟೀಕರಣ ಇದು. ಸಭಾಪತಿಗಳಿಗೆ ನಾನು ಆಲ್ರೆಡಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದೀನಿ, ಎಂಎಲ್ಸಿ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದೀನಿ, ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೇನೆ. ಲಕ್ಷ್ಮಣ ಸವದಿ ಅವರ ಸ್ಟೇಟ್ಮೆಂಟ್ ಇದು. ಶ್ರೀಧರ್ ಶ್ರೀಧರ್ ಅಲ್ಲಿಗೆ ಅಲ್ಲಿಗೆ ಎಲ್ಲವೂ ಮುಗಿಯಿತು. ಬಿಜೆಪಿ ಯೊಂದಿಗಿನ ನಂಟು, ಅವರ ಪಾರ್ಟಿಯಿಂದ ಆಗಿದಂತ ಎಂಎಲ್ಸಿ ನಂಟು ಎಲ್ಲವೂ ಮುಗಿದ ರೀತಿಯಲ್ಲ ಆಯಿತು. ಅಂಗೀಕರಿಸುತ್ತಾರೆ ಸಭಾಪತಿಗಳು ಅಂಗೀಕರಿಸುತ್ತಾರೆ ಅಂತ ಅಂದುಕೊಳ್ಳೋಣ. ರಾಜೀನಾಮೆನ ಅಂಗೀಕರಿಸುತ್ತಾರೆ. ರಾಜೀನಾಮೆಯನ್ನು ಸ್ವೀಕರಿಸುವುದು ಬೇರೆ, ಅಂಗೀಕರಿಸುವುದು ಬೇರೆ. ರಾಜೀನಾಮೆಯನ್ನು ಸ್ವೀಕರಿಸುವುದು ಬೇರೆ, ಅಂಗೀಕರಿಸುವುದು ಬೇರೆ. ಅದು ಸಭಾಪತಿಗಳಿಗೆ ಬಿಡೋಣ. ಬಹುಶಃ ಅದನ್ನು ಅಂಗೀಕರಿಸ್ತಾರೆ ಅಂತ ನಾವು ಭಾವಿಸೋಣ. ಬಿಜೆಪಿ ಯೊಂದಿಗಿನ ಎಲ್ಲ ರೀತಿಯ ಸಂಬಂಧಗಳನ್ನು ಕಡಿಕೊಂಡಿದ್ದಾರೆ ಲಕ್ಷ್ಮಣ ಸವದಿಯವರು. ಈಗ ಅಲ್ಲಿ ಯಾಕೆಂದರೆ ನಾನು ಆಗಲೇ ಕೂಡ ಕೇಳ್ತಾ ಇದ್ದೆ ಶ್ರೀಧರ್ ನಿಮ್ಮನ್ನು ಕೇಳ್ತಾ ಇದ್ದೆ, ವಿಶ್ವನಾಥ್ ಪಾಟೀಲ್ ಒಂದು ಕಡೆ, ಬೆನಕೆ ಒಂದು ಕಡೆ, ಈ ಕಡೆ ಸವದಿಯವರು ಒಂದು ಕಡೆ, ಈ ರೀತಿ ಸಾಕಷ್ಟು ನಾಯಕರು ಬೆಳಗಾವಿ ಭಾಗದ ಬಿ ಜೆ ಪಿಯ ಸಾಕಷ್ಟು ನಾಯಕರನ್ನು ಸಾರಾಸಗಟಾಗಿ ಒಂದೇ ಏಟಿಗೆ ಅರ್ಧ ಚಂದ್ರ ಬಿ ಜೆ ಪಿ ಕಡೆಯಿಂದ. ಈಗ ಮತ್ತೆ ಅದೇ ಬಿ ಜೆ ಪಿ ಗೋಳಾಡ್ತಾ ಇದೆ, ಅಯ್ಯೋ ಸೌದಿಯವ್ರಿಗೆಲ್ಲ ಕೊಟ್ಟಿದ್ವಿ, ಡಿ ಸಿ ಎ ಮಾಡಿದ್ವಿ, ಅವ್ರಿಗೆ ಈ ಪಕ್ಷದಲ್ಲಿ ಏನು ಕಡಿಮೆ ಇತ್ತು, ಎಲ್ಲ ಎಲ್ಲ ಕೊಟ್ಟಿದ್ವಿ ಕೊಟ್ಟಿದ್ವಿ. ಅಷ್ಟು ಪವರ್ಫುಲ್ ಸೌದಿಯವರು ಅಂತ ನೀವು ಭಾವಿಸಿದ್ದೆ ನಿಜವಾಗಿದ್ದರೆ, ನಿಮ್ಮ ಈ ಕಾಳಜಿ ಆ ಗೌರವ ನಿಜವೇ ಆಗಿದ್ದರೆ, ನೀವು ಟಿಕೆಟ್ ಕೊಡದೇ ಇರೋ ನಿರ್ಧಾರಕ್ಕೆ ಬರ್ತಿದ್ದಿರಾ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಅಲ್ಲಿ ಟಿಕೆಟ್ ಒಂದು ಕೊಡದೆ ಗೌರವ ನಡೆಸ್ಕೊ. ಈಗ ಶೆಟ್ಟರ್ ಅವರು, ಅವ್ರಿಗೂ ಟಿಕೆಟ್ ಕೊಡಬೇಡಿ, ನೀವು ಗೌರವ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಮಾಡಿದ್ದೀವಿ, ಇನ್ಯಾರಿಗೋ ಇದೇ ಥರ ಎಕ್ಸ್ ವೈ ಝಡ್ಡು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಕೊಟ್ಟಿದ್ದೀವಿ, ಟಿಕೆಟ್ ಒಂದು ಕೊಡಲ್ಲಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿ ಇರ್ತಾರ? ಸಿದ್ಧಾಂತ ಇವರು ಎಷ್ಟೇ ಒಂದು ಅರ್ಧ ದಿನ ಹೋಗ್ಬಿಟ್ಟು ಸಿದ್ಧಾಂತದ ಬಗ್ಗೆ ಮಾತಾಡಲಿ, ಅವ್ರ ಬಳಿಯಲ್ಲಿ ಕನ್ವಿನ್ಸ್ ಮಾಡಿಬಿಡಲಿ ನೋಡೋಣ. ಒಂದು 100 ಜನಕ್ಕೆ ಮಾಡಿದ್ರೆ ಒಂದು 20 ಜನ ಕನ್ವಿನ್ಸ್ ಆಗಬಹುದು, 80 ಜನ ಅಂತೂ ಆಗಲ್ವಲ್ಲ. ಸೊ ಈಗ ಪರಿಸ್ಥಿತಿ ಏನು ಈಗ ಅಂತ ಪ್ರಶ್ನೆ ಶ್ರೀಧರ್. ರಮಾಕಾಂತ್, ಒಂದು ಬೆಳಗಾವಿ ಜಿಲ್ಲೆ ಒಂದು ರಾಜಕೀಯದ ಒಂದು ವಿಶೇಷತೆ ಆಯ್ತು ರಮಾಕಾಂತ್, ಇಲ್ಲಿ ಪಕ್ಷ ರಾಜಕೀಯ ಪಕ್ಷಗಳು ಹೇಗೆ ಒಂದು ಪ್ರಬಲವಾಗಿದಾವೋ ಹಾಗೆ ಒಂದು ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಕೂಡ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ. ಒಂದು ಸಮುದಾಯದ ನಾಯಕರಾಗಿ ಅಷ್ಟೇ ಅಲ್ಲದೆ ತಮ್ಮ ಸಂಘಟನೆಯಿಂದ ಕೂಡ ಒಂದು ಗುರುತಿಸಿಕೊಂಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅವರಿಗೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ವಿಶ್ವನಾಥ್ ಪಾಟೀಲ್ ಬೈಲಂಗ ವಿಧಾನಸಭಾ ಮತಕ್ಷೇತ್ರದಲ್ಲಿ 95,000 ಪಂಚಮಸಾಲಿ ಮತದಾರರಿದ್ದಾರೆ. ಪಂಚಮಸಾಲಿ ಮತದಾರರ ಆ ಒಂದು ಸಮುದಾಯದ ನಾಯಕನಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ಗೆ ಬಿಜೆಪಿ ಟಿಕೆಟ್ ಕೈತಿರ್ತಕ್ಕಂಥದ್ದು ಜಗದೀಶ್ ಮಠಗೂಡಿಗೆ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಜಗದೀಶ್ ಮಠಗೂಡ್ ಏನು ಯಡಿಯೂರಪ್ಪನವರ ಸಂಬಂಧಿಕರಾದ್ರೆ ವಿಶ್ವನಾಥ್ ಪಾಟೀಲ್ ಅವ್ರ ಶಿಷ್ಯ ಆಗಿದ್ದಾರೆ. ಅದು ಎಷ್ಟು ಪ್ರಮಾಣಕ್ಕೆ ಅದು ಬಿಜೆಪಿ ಹೊರತು ಬೀಳುತ್ತೆ ಅಂದ್ರೆ ಪಂಚಮಸಾಲಿ ಮತಗಳ ವಿಭಜನೆ ಆಗುತ್ತೆ. ಇದರ ನೇರ ಲಾಭ ಯಾಕಂದ್ರೆ ವಿಶ್ವನಾಥ್ ಪಾಟೀಲ್ ಕಳೆದ ಬಾರಿ ಪಕ್ಷೇತರವಾಗಿ ಸ್ಪರ್ಧಿಸಿ ಅಂದ್ರೆ ಕೆಜೆಪಿ ಸ್ಪರ್ಧಿಸಿ ಕೂಡ ಅದು ಪಕ್ಷೇತರ ಅಭ್ಯರ್ಥಿ ತರದಂತ ಸ್ಪರ್ಧಿಸಿ ಗೆದ್ದು ಬಂದಿದ್ರು. ಯಾಕಂದ್ರೆ ವಿಶ್ವನಾಥ್ ಪಾಟೀಲ್ ತಂದೆ ಆದಂತ ವರ್ಚಸ್ ಹೊಂದಿದ್ರು. ಆಗ ವಿಶ್ವನಾಥ್ ಪಾಟೀಲ್ಗೆ ಲಿಂಗಾಯತ್ ಮತಗಳ ಜೊತೆಗೆ ಅದು ಮುಸ್ಲಿಂ ಸೇರಿದಂತೆ ಬೇರೆ ಬೇರೆ ಸಮುದಾಯದ ಮತಗಳು ಕೂಡ ವಿಶ್ವನಾಥ್ ಪಾಟೀಲ್ ಬಂದಿತ್ತು. ಇದರಿಂದ ಕೆಜೆಪಿನ ಗೆಲುವು ಸಾಧಿಸಿದ್ರು. ಈಗ ವಿಶ್ವನಾಥ್ ಪಾಟೀಲ್ ಮತ್ತೆ ಪಕ್ಷೇತರವಾಗಿ ನಿಂತು ಗೆದ್ದು ಬರ್ತೀನಿ ಅನ್ನೋ ವಿಶ್ವಾಸವನ್ನು ಹೊರಹಾಕಿದ್ದಾರೆ. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಕರೆದಂತ ಸಭೆಗೆ ಬರೋದಿಲ್ಲ ಅನ್ನೋ ಒಂದು ನಿರಾಕರಿಸುವಂತ ಒಂದು ಉತ್ತರವನ್ನು ಅವ್ರು ಹೇಳ್ತಾರಂದ್ರೆ ಅಲ್ಲಿ ನಾವು ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೈಯಕ್ತಿಕ ವರ್ಚಸ್ ಎಷ್ಟು ಮಹತ್ವ ಇದೆ, ಪ್ರತಿಷ್ಠೆ ಎಷ್ಟು ಮಹತ್ವ ಇದೆ. ನೀವು ಅವ ಬೇಕಂದಾಗ ಪಕ್ಷ ಕಟ್ಕೊಂಡ್ಬಂದು ಆ ನಂತರ ಅವಮಾನ ಮಾಡಿದ್ರೆ ಮತ್ತೆ ಪಕ್ಷ ಕರೆಯನ್ನು ಬರೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ಇಲ್ಲಿ ವಿಶ್ವನಾಥ್ ಪಾಟೀಲ್ ರವಾನಿಸಿದ್ದಾರೆ. ಅಲ್ಲಿ ಲಕ್ಷ್ಮಣ ಸೋದಿ ಕೂಡ ರವಾನಿಸಿರ್ತಕ್ಕಂಥದ್ದು. ಈಗ ಮಹಾದೇವಪ್ಪ ಯಾದವ್ ಮತ್ತೆ ಅನಿಲ್ ಬೆಂಕಿ ಕೂಡ ಪಕ್ಷದ ನಾಯಕರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಟಿಕೆಟ್ ಕೊಟ್ರೆ ಪಕ್ಷದಲ್ಲಿ ಇರ್ತೇವೆ, ಕೊಡದಿದ್ರೆ ನಾವು ನಮ್ಮ ಮುಂದಿನ ತೀರ್ಮಾನ ಮಾಡ್ತೇವೆ ಅಂತ. ಈಗಾಗಲೇ ಮಹಾದೇವಪ್ಪ ಯಾದವ್ರ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಕಾರ್ಯಕರ್ತ ಸಭೆ ನಡೆಸಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವ್ರಿಗೆ ಏನಾದ್ರೂ ಅವರಿಗೆ ಬಿಜೆಪಿನ ಮತ್ತೆ ಟಿಕೆಟ್ ತೆಗೆದಿದ್ರೆ ಅವ್ರು ಪಕ್ಷೇತರವಾಗಿ ಅಖಾಡ ಕೇಳಿದ್ದಾರೆ. ಅದ್ರ ನೇರ ಲಾಭ ಅಶೋಕ್ ಪಟ್ಟಣ್ಗೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಮತಗಳು ವಿಭಜನೆ ಆಗುತ್ತೆ. ಯಾಕಂದ್ರೆ ಚಿಕ್ಕ ರೇವಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ, ಕುರುಬ ಸಮುದಾಯವನ್ನು ಪ್ರತಿನಿಧಿಸುವಂತ ಚಿಕ್ಕ ರೇವಣ್ಣ ಏನು ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುವಂತ ಮಹಾದೇವಪ್ಪ ಯಾದವ್ ಇವರಿಬ್ಬರ ಮಧ್ಯೆ ಬಿಜೆಪಿ ಮತಗಳೇ ಹಂಚಿ ಹೋಗುತ್ತೆ. ಅದು ಕಾಂಗ್ರೆಸ್ನ ಗೆಲುವಿಗೆ ಬಹಳ ನೇರವಾಗಿ ಅದು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಅನಿಲ್ ಬೆಂಕೆ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಬೇಕಂದ್ರೆ ಲಿಂಗಾಯತ್ ಮತ್ತು ಮರಾಠ ಕಾಂಬಿನೇಷನ್ ಆಗ್ಲೇಬೇಕು ರಮಾಕಾಂತ್. ಯಾವ ಒಂದ್ ವೇಳೆ ಅನಿಲ್ ಬೆಂಕೆ ಟಿಕೆಟ್ ಕೈ ತಪ್ಪಿದ್ರಿಂದ ಈಗಾಗಲೇ ಮರಾಠಿ ಮಾಡಿಸಿದ್ರು. ಯಾರು ಬೆಳಗಾವಿ ತಾಲೂಕಿನ ಆಗಿರ್ಬೋದು, ಈ ಒಂದು ಮರಾಠಿ ಭಾಷೆ ವಿಶೇಷತೆ ಅಂದ್ರೆ ಒಂದು MAS ಗೆ ಹೋಟ್ ಹಾಕ್ತಾರೆ, ಇಲ್ಲಾದ್ರೆ ಭಾರತೀಯ ಜನತಾ ಪಾರ್ಟಿ ಹೋಟ್ ಹಾಕ್ತಾರೆ. ಹಾಗಾಗಿ ಈಗ ಅನಿಲ್ ಬೆಂಕೆ ಟಿಕೆಟ್ ಕೈ ತಪ್ಪಿದ್ರಿಂದ ಯಾವುದೇ ಕಾರಣಕ್ಕೂ ಆ ಮತಗಳು ಬಿಜೆಪಿಗೆ ಬರೋದಿಲ್ಲ. ಅದು MAS ಅಭ್ಯರ್ಥಿ ಏನ್ ಕಣದಲ್ಲಿ MAS ತನ್ನ ಅಭ್ಯರ್ಥಿ ನಿಲ್ಲಿಸ್ತದೆ, ಆ ಅಭ್ಯರ್ಥಿಗೆ ಮತಗಳು ಹೋಗುತ್ತೆ. ಇದರಿಂದ
ನೇರವಾಗಿ ಅದರ ಲಾಭ ಕಾಂಗ್ರೆಸ್ ಆಗುತ್ತೆ ಯಾಕಂದ್ರೆ ಇಲ್ಲಿ 60,000 ಜನ ಮುಸ್ಲಿಮರು ಇದ್ದಾರೆ 50,000 ಜನ ಮರಾಠ ಇದ್ದಾರೆ 50 ರಿಂದ 60,000 ಜನ ಲಿಂಗಾಯತರು ಇದ್ದಾರೆ ಹೀಗಾಗಿ ಮತಗಳ ವಿಭಜನೆ ಆಗುತ್ತೆ ಇದರ ನೇರ ಲಾಭ ಕಾಂಗ್ರೆಸ್ ಆಗುತ್ತೆ ಅಂದ್ರೆ 14 ರಿಂದ 15 ಸ್ಥಾನದಲ್ಲಿ ಹೋಗಿದಂತ ಕಾನ್ಫರೆನ್ಸ್ ಅನ್ನುವಂತ ಬಿಜೆಪಿಗೆ ಈಗ ಆ ಒಂದು ಕಾನ್ಫರೆನ್ಸ್ ಕಾಂಗ್ರೆಸ್ ಬಂದ್ರೆ 10 ರಿಂದ 12 ಸ್ಥಾನ ಗೆದ್ದೇ ಗೆಲ್ತೀವಿ ಅನ್ನುವಂತ ಒಂದು ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ವಿರುದ್ಧ ಮಾರುತಿಯನ್ನು ಕಣಕ್ಕಿಳಿಸಲಾಗಿತ್ತು ಕೇವಲ 2,500 ಮತಗಳಿಂದ ಸೋತಿದ್ರು ರಮಾಕಾಂತ ಈಗ ಮಾರುತಿ ಈಗ ಟಿಕೆಟ್ ಕೈ ತಪ್ಪಿ ಬಸವರಾಜ್ ಗುಂಡಿಗೆ ಟಿಕೆಟ್ ಕೊಟ್ಟಿದ್ದಾರೆ ಹೀಗಾಗಿ ಅಲ್ಲಿ ಕೂಡ ಬಂಡಾಯ ಆಗುತ್ತೆ ಅದರ ಲಾಭ ಕೂಡ ಸತೀಶ್ ಜಾರಕಿಹೊಳಿ ಆಗುತ್ತೆ ಈಗ ಬಿಜೆಪಿ ಮಾಡಿದಂತ ಹೊಸ ಪ್ರಯೋಗ ಏನಿದೆ ಅದು ಜಾತಿವಾರು ಲೆಕ್ಕಾಚಾರದಿಂದನೂ ಹೊರತು ಬೀಳುತ್ತೆ ಅದರ ಜೊತೆಗೆ ನಾಯಕತ್ವದ ಎಫೆಕ್ಟ್ ಕೂಡ ಆ ಒಂದು ಪಕ್ಷಕ್ಕಾಗುತ್ತೆ ಮೂಲ ಪಕ್ಷಕ್ಕಾಗಿ ಆ ನಾಯಕರ ಜೊತೆ 10-15 ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಂತ ಏನು ಕಾರ್ಯಕರ್ತರು ಮುಖಂಡರು ಅವರೆಲ್ಲವೂ ಕೂಡ ಬಿಜೆಪಿ ಇಂದ ಸಿಡಿದು ಅವ್ರ ನಾಯಕರು ಹೋಗುವಂತ ಹಾದಿಯನ್ನ ತುಳಿತಾರೆ ಅವ್ರು ಕಾಂಗ್ರೆಸ್ ಸೇರಿದ್ರೆ ಕಾಂಗ್ರೆಸ್ ಅಥವಾ ಪಕ್ಷೇತರ ಆದ್ರೆ ಪಕ್ಷೇತರ ಇದರ ನೇರವಾಗಿ ಒಂದು ಪಡೆತ ಬೀಳೋದು ಬಿಜೆಪಿಗೆ ಹೊರತಾಗಿ ಕಾಂಗ್ರೆಸ್ಗಲ್ಲ ಇದು ಲಕ್ಷ್ಮಣ್ ಸವದಿ ತೆಗೆದುಕೊಂಡಂತ ತೀರ್ಮಾನದಿಂದ ಆದಂತ ಒಂದು ಬದಲಾವಣೆ ರಮಾಕಾಂತ್ ಥ್ಯಾಂಕ್ ಯು ಶ್ರೀಧರ್ ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದೀನಿ ಈಗ ವಿಧಾನ ಪರಿಷತ್ತಿನ ಸ್ಥಾನಕ್ಕೂ ಕೂಡ ಈಗ ಸಭಾಪತಿಗಳಿಗೆ ಅದನ್ನು ರಾಜೀನಾಮೆ ಕೊಟ್ಟಿದ್ದೀನಿ ಅವರು ಅಂಗೀಕಾರ ಮಾಡಿದ್ದಾರೆ ಈ ಕ್ಷಣದಿಂದ ಭಾರತೀಯ ಜನತಾ ಪಕ್ಷಕ್ಕೆ ನನಗೆ ಯಾವುದೇ ಸಂಬಂಧಗಳಿಲ್ಲ ನಾನು ಇನ್ನು ಅರ್ಧ ಗಂಟೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ಜನರಲ್ ಸೆಕ್ರೆಟರಿ ಇರ್ತಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಇರ್ತಾರೆ ಅವರ ಸಮ್ಮುಖದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಸೇರ್ತಾ ಇದ್ದೀನಿ ಈಗಾಗಲೇ ನಾನು ಭಾರತೀಯ ಜನತಾ ಪಕ್ಷದ